ಎಕ್ಸ್ ಇಸ್ ಈಕ್ವಲ್ ಟು ಐದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಹತ್ತು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಹನ್ನೆರಡು ಆದಾಗ ಎಕ್ಸ್ನ ಸಂಪೂರ್ಣ ಮೌಲ್ಯ ನೋಡಿ ಈ ಥರ ಕೊಟ್ಟಾಗ ಅದನ್ನು ಆಬ್ಸಲ್ಯೂಟ್ ವ್ಯಾಲ್ಯೂ ಅಂತ ಕರಿತೀವಿ ಅದನ್ನು ಕನ್ನಡದಲ್ಲಿ ಸಂಪೂರ್ಣ ಮೌಲ್ಯ ಎಕ್ಸ್ನ ಸಂಪೂರ್ಣ ಮೌಲ್ಯ ಅಂದರೆ ಅದರ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ ಈಗ ಇದನ್ನು ಸಂಖ್ಯೆಕ್ಕೆ ಸಹಾಯದಿಂದ ಕಂಡುಹಿಡಿಯೋಣ ಇಲ್ಲಿ ಒಂದು ಸಂಖ್ಯಾರ ಬರೆದಿದ್ದೇವೆ ಮೊದಲನೇದಾಗಿ ಎಕ್ಸ್ ಇಸ್ ಈಕ್ವಲ್ ಟು ಐದನ್ನು ತೆಗೆದುಕೊಳ್ಳೋಣ ಅಂದರೆ ಇಲ್ಲಿ ಎಕ್ಸ್ ಎಸ್ ಈಕ್ವಲ್ ಟು ಐದು ಎಕ್ಸ್ ಎಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಅಂತ ತಗೊಂಡಾಗ ಎಕ್ಸ್ ಎಸ್ ಈಕ್ವಲ್ ಟು ಐದು ಐದನ್ನು ತೆಗೆದುಕೊಂಡಾಗ ಅಲ್ಲಿ ಆಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಐದು ಅಂತ ಬರ್ತದೆ ಅಂದರೆ ಎಕ್ಸ್ ಐದನ್ನು ತೆಗೆದುಕೊಳ್ಳಿ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ಈ ಒಂದು ಸೊನ್ನೆಯಿಂದ ಎಷ್ಟು ಮನೆ ಬಲವಾಗಕ್ಕಿದೆ ಅಂತಂದರೆ ಐದು ಮನೆ ಬಲವಾಗಕ್ಕಿದೆ ಅದರಿಂದ ಇದನ್ನು ಒಂದು ಬೆಲೆ ಎಷ್ಟಪ್ಪ ಅಂದರೆ ಐದು ಅಂದರೆ ಇದನ್ನು ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಐದು ಅದರ ಬೆಲೆ ಎಷ್ಟಪ್ಪ ಅಂದರೆ ಐದೇ ಆಗ್ತದೆ ಇದು ಧನಸಂಖ್ಯೆ ಆಗಿರುತ್ತೆ ನೆಕ್ಸ್ಟ್ ಎರಡನೇ ಸಂಖ್ಯೆ ತೆಗೆದುಕೊಳ್ಳೋಣ ಅಬ್ಸಲ್ಯೂಟ್ ವ್ಯಾಲ್ಯೂ ಅಂದರೆ ಮೈನಸ್ ಹತ್ತು ಅದನ್ನು ಮೈನಸ್ ಹತ್ತನ್ನು ತೆಗೆದುಕೊಳ್ಬೇಕು ಅದರ ಒಂದು ಸಂಪೂರ್ಣ ಮೌಲ್ಯವನ್ನು ನೋಡೋಣ ಸೊನ್ನೆಯಿಂದ ಮೈನಸ್ ಹತ್ತು ಎಷ್ಟು ದೂರದಲ್ಲಿದೆ ಅಂತ ನೋಡಿ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಂದರೆ ಹತ್ತು ಹತ್ತು ಜಂಪ್ಸನ್ನು ಮಾಡಿದ್ರೆ ನಮಗೆ ಈ ಮೈನಸ್ ಹತ್ತು ಸಿಗತ್ತೆ ಅಂದರೆ ಸೊನ್ನೆಯಿಂದ ಎಡಗಡೆಗೆ ನಮಗೆ ಹತ್ತು ಜಂಪ್ ಮಾಡಿದಾಗ ಈ ಒಂದು ಬೆಲೆ ಸಿಕ್ತು ಅಂದರೆ ಈ ಒಂದು ಮೈನಸ್ ಹತ್ತರ ಅಬ್ಸಲ್ಯೂಟ್ ವ್ಯಾಲ್ಯೂ ಅಂದರೆ ಸಂಪೂರ್ಣ ಮೌಲ್ಯ ಎಷ್ಟಪ್ಪ ಅಂತಂದರೆ ಹತ್ತಾಗ್ತದೆ ಇಲ್ಲಿ ಋಣ ಸಂಖ್ಯೆ ಇದ್ರೂ ಏನಾಗುತ್ತೆ ನಾವು ಎಷ್ಟು ಮನೆ ಹಿಂದಕ್ಕೆ ಜಂಪ್ ಮಾಡಿದ್ದೇವೆ ಅಂತಂದರೆ ಹತ್ತು ಮನೆ ಹಿಂದಕ್ಕೆ ಜಂಪ್ ಮಾಡಿದ್ದೀವಿ ಅಂತ ಆಗ್ತದೆ ಅದರಿಂದ ಇದರ ಒಂದು ಬೆಲೆ ಹತ್ತಾಗ್ತದೆ ಅದೇ ರೀತಿಯಾಗಿ ವೀಡಿಯೋ ಫಾಸ್ ಮಾಡಿ ಮತ್ತೊಂದು ಇದಕ್ಕೆ ಕಂಡುಹಿಡಿಯೋದು ಎಷ್ಟಿರಬಹುದು ಅಂತ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಮೈನಸ್ ಹನ್ನೆರಡು ಅಂತಂದಾಗ ಕರೆಕ್ಟ್ ಒಂದು ಸರಿ ಚೆಕ್ ಮಾಡೋಣ ಇಲ್ಲಿಂದ ಎಷ್ಟು ಮನೆ ಇದನ್ನು ನಾವು ತೆಗೆದುಕೊಂಡಿದ್ದೇವೆ ಇಲ್ಲಿ ಹನ್ನೆರಡಿದೆ ಇಲ್ಲಿಂದ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಂದರೆ ಹನ್ನೆರಡು ಮನೆಯನ್ನು ನಾವು ತೆಗೆದುಕೊಂಡಿದ್ದೇವೆ ಅದರಿಂದ ಅಬ್ಸಲ್ಯೂಟ್ ವ್ಯಾಲ್ಯೂ ಇದರಲ್ಲಿ ಎಷ್ಟಪ್ಪ ಅಂತಂದರೆ ಇಲ್ಲಿ ಹನ್ನೆರಡಾಯಿತು ಅಂದರೆ ಇಲ್ಲಿ ಸಂಪೂರ್ಣ ಮೌಲ್ಯವನ್ನು ನಾವು ತೆಗೆದುಕೊಂಡಾಗ ನಾವು ಇಲ್ಲಿ ಋಣ ಸಂಖ್ಯೆಯನ್ನು ನಾವು ತಗೊಳ್ಳೋದಿಲ್ಲ ಏನಿದ್ರು ಸಹ ಧನ ಸಂಖ್ಯೆಯನ್ನು ನಾವು ತೆಗೆದುಕೊಳ್ತೇವೆ ಆದ್ದರಿಂದ ಇಲ್ಲಿ ಟು ಐದು ಐದಾದಾಗ ಅದರ ಒಂದು ಸಂಪೂರ್ಣ ಮೌಲ್ಯ ಎಷ್ಟಪ್ಪ ಅಂದ್ರೆ ಐದಾಯ್ತು ಟು ಮೈನಸ್ ಹತ್ತಾದಾಗ ಅದರ ಸಂಪೂರ್ಣ ಮೌಲ್ಯ ಎಷ್ಟಾಯ್ತು ಹತ್ತಾಯ್ತು ಟು ಮೈನಸ್ ಹನ್ನೆರಡು ಆದಾಗ ಅದರ ಸಂಪೂರ್ಣ ಮೌಲ್ಯ ಎಷ್ಟಾಯಿತು ಹನ್ನೆರಡಾಯಿತು ಆಯ್ತು